ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇವತ್ತು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಹಮ್ ಡಿವೈಸ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶಾಸಕರು. ಇದು ಸೋಹಮ್ ಡಿವೈಸ್. ಇದು ನವಜಾತ ಶಿಶುಗಳಲ್ಲಿ ಕಂಡುಬರುವ ಕಿವುಡುತನವನ್ನು ಮೊದಲೇ ಪತ್ತೆ ಹಚ್ಚುವ ಒಂದು ಯಂತ್ರ ಇದಾಗಿರುತ್ತದೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ 2-3 ವರ್ಷ ಆದ್ರೂ ಅವ್ರ ಕಿವಿ ಕೇಳಿಸ್ತಾ ಇದೆ ಇಲ್ಲ ಅನ್ನೋದು ಗಮನಕ್ಕೆ ಬರಲ್ಲ. ಇದು ಆಗ್ತಾನೆ ಹುಟ್ಟಿದ ಮಗುವಿಗೆ ಕಿವಿ ಕೇಳಿಸ್ತಾ ಇದೆ, ಇದು ಇಲ್ಲ ಇದೆಯಾ ಅಥವಾ ಇಲ್ಲವೋ ಅನ್ನೋದು ABR ಟೆಕ್ನಾಲಜಿಯಲ್ಲಿ ಡೆವಲಪ್ ಮಾಡಿರೋ ಒಂದು ಸೋಹಮ್ ಅಂತ ಮಿಷಿನ್ ಇದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉದ್ಘಾಟನೆಗೆ ಡಾಕ್ಟರ್ ರಾಜೇಶ್ ಗೌಡ ಅವರು ಆಗಮಿಸಿದ್ದಾರೆ. ನಮಸ್ತೆ ಮೇಡಮ್, ಇದು ಸೋಹಮ್ ಡಿವೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ABR ಟೆಸ್ಟ್ ಅಂತ, ನ್ಯೂ ಬಾರ್ನ್ ಬೇಬಿ ಸ್ಕ್ರೀನಿಂಗ್ ಮಾಡ್ತೀವಿ. ಒನ್ ಡೇ ಇಂದ 2 ಇಯರ್ಸ್ ಒಳಗಡೆ ಬೇಬಿಸ್ಗೆಲ್ಲ ಮಾಡ್ತೀವಿ ಸರ್. ಮೇಡಮ್, ಯಾವ ಟೆಕ್ನಾಲಜಿಯಲ್ಲಿ ಇದು ವರ್ಕ್ ಆಗುತ್ತೆ? ಇದು this is just a gold standard technology and it is a indigenously developed device which screens newborn babies right from 0 to 5 and 6 years of age, but mainly early identification is extremely important and that's the reason we feel that this kind of device is very important. So as soon as the child is born in the hospital, immediately we can do a testing and the Bera technology is used here. Brain acoustic evaluation, so that's the technology that is used, which if we find issue with the child, immediately the child's confirmatory test is done and the problem is detected. So it has a gold standard technology. Sir, ಇದು ಯಾವ ಪ್ರೊಸೀಜರ್ ಅಲ್ಲಿ ಹೇಗೆ ಮಗುವಿಗೆ ಹೇಗೆ ಅದು ಇದು ಹೇಗೆ ಇದು ಮಾಡೋದು ಪ್ರೊಸೀಜರ್ ಏನ ಸರ್? ಆಕ್ಚುಲಿ ಇದು ಹುಟ್ಟಿದಂತ ಮಕ್ಕಳು ಪ್ರತಿ 1000 ಮಕ್ಕಳಿಗೆ 3 ಮಕ್ಕಳಿಗೆ ಹುಟ್ಟಿನಿಂದ ಕೇಳಿಸೋದಿಲ್ಲ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಆಫ್ ದಿ ಇಂಡಿಯನ್ ಅಕೌಸ್ಟಿಕ್ ಸೊಸೈಟಿ. ಸೊ ಆ 3 ಮಕ್ಕಳಿಗೆ ನಾವು ಸೊಸೈಟಿಲಿ ಹಂಗೆ ಬಿಡಕ್ಕೆ ಬಿಟ್ಟರೆ ಏನಾಗುತ್ತೆ, ಅವ್ರು ಡೆಫೆಂಡ್ ಅಂಬಾಗಿ ಬೆಳೀತಾರೆ. ಅವ್ರು ಯಾವುದೇ ರೀತಿಯ ಒಂದು ವಾತಾವರಣಕ್ಕೆ ಅವರು ಪ್ರತಿಕೂಲವಾಗಿ ಅವ್ರ ಬೆಳವಣಿಗೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಏನೋ ಸಿಗ್ನಲ್ಸ್ ಕಿವಿಯಲ್ಲಿ ಹೋಗಲ್ಲ, ಅದೇ ರೀತಿ ಅವ್ರು ಬೆಳವಣಿಗೆ ಆಗಲ್ಲ. ಹಾಗಾಗಿ ಈ 1-3 ಮಕ್ಕಳೇನು 1000 ಮಕ್ಕಳಿಗೆ ಡೆಫೆಂಡ್ ಅಂಬಾಗಿ ಹುಟ್ಟುತ್ತಾರೆ, ಅವ್ರಿಗೆ ಬೈ ಬರ್ತ್ ಇದು ಕಂಡಿಡಿಯೋಕ್ಕೆ ಒಂದು ಸಾಧನ ಅಂತ ಹೇಳ್ಬೋದು. ಸೊ ಮೊದಲನೇ ಸಾಧನ OAE ಅಂತ, ಓಟೋ ಅಕೌಸ್ಟಿಕ್ ಎಮಿಷನ್ಸ್ ಅಂತ. ಸೊ ಈಗ ಸ್ವಲ್ಪ ಅದು ಔಟ್ಡೇಟೆಡ್ ಟೆಕ್ನಾಲಜಿ ಆಗಿದೆ. ಅದರಿಂದ ಹೊಸ ಟೆಕ್ನಾಲಜಿ ಇದು AABR ಆಟೋಮೇಟೆಡ್ ಅವೇಕನ್ ಬ್ರೈನ್ ಸ್ಟೆಮ್ ರೆಸ್ಪಾನ್ಸ್ ಅಂತ. ಸೊ ಯಾವಾಗ ಕಿವಿಗೆ ನಾವು ಒಂದು ವೋಲ್ಟೇಜ್ ಒಂದು ಸಿಗ್ನಲ್ಸ್ ಕಳಿಸ್ತೀವಿ, ಆ ಬ್ರೈನ್ ಸ್ಟೆಮಿಂದ ರೆಸ್ಪಾನ್ಸ್ ಬರುತ್ತೆ. ಆ ರೆಸ್ಪಾನ್ಸ್ನ ಸೇಮ್ ECG ವೇವ್ತರ ನಾವು ಗ್ರಾಫ್ ಮಾಡಿಬಿಟ್ಟು ಅದನ್ನು ನಾವು ಒಂದು ಟೆಕ್ನಿಷಿಯನ್, ಅವರು ಎಲ್ಲ ಕಡೆ ಟೆಕ್ನಿಷಿಯನ್ ಬರೋಕ್ಕಾಗಲ್ಲ, ಅವನ್ನ ಆನ್ಲೈನ್ ನಾವು ಟೆಕ್ನಿಷಿಯನ್ ಕಳಿಸಿದಾಗ ಆ ಟೆಕ್ನಿಷಿಯನ್ ಅದನ್ನು ಗ್ರಾಫ್ನ ನೋಡಿಬಿಟ್ಟು ಈ ಮಗುಗೆ ಎಷ್ಟು ಡೆಫಿಸಿಟ್ ಇದೆ, ಸೆನ್ಸರ್ ನಿರಲ್ ಇದೆಯೋ ಕಂಡಕ್ಟಿವ್ ಇದೆಯೋ ಅಂತ ಬೇರೆ ವೇರಿಯಸ್ ಡೆಫಿಷಿಯನ್ಸಿಸ್ ಇರುತ್ತೆ, ಅದನ್ನು ಹೇಳ್ತಾರೆ. ಅದರ ಪ್ರಕಾರ ಅವರಿಗೆ ಆ ಟ್ರೀಟ್ಮೆಂಟ್ ಹಾಕಿದಾಗ ಆ ಮಗುಗೆ ಬೈ ಬರ್ತ್ ಇಂದಾರೆ ನಾವು ಈ ಕಿವಿ ಕೇಳಿಸದೇ ಇರೋದು ಡೆಫ್ನೆಸ್ನ ನಾವು ಕಂಡುಹಿಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬೋದು. ಸರ್, ಈಗ ನವಜಾತ ಶಿಶುಗಳು ಹುಟ್ಟುತ್ತವಲ್ಲ, ಆಗ ಎಲ್ಲರೂ ಕಂಪಲ್ಸರಿ ಮಾಡ್ತೀರಾ ಅಥವಾ ಏನೋ ಡೌಟ್ ಇದ್ರೆ? ಕಂಪಲ್ಸರಿ ಮಾಡ್ತೀವಿ ಸರ್, ಯಾಕಂದ್ರೆ ನವಜಾತ ಶಿಶುಗೆ ನಮ್ಗೆ ಗೊತ್ತಿರಲ್ಲ ಅದು ಕೇಳಿಸ್ಕೊಂತ ಇದೆಯೋ ಇಲ್ಲೋ ಅಂತ. ಸೊ ಕಂಪಲ್ಸರಿ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸಿ.
ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದ ಆಸ್ಪತ್ರೆಗೆ ಈ ಒಂದು ಸಾಧನವನ್ನು ತರಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಸರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೀನಿ ಇವತ್ತೇನು ವಾಣಿ ಫೌಂಡೇಶನ್ ಚಿಲ್ಡ್ರನ್ಸ್ ವಾಣಿ ಡೆಫ್ ಚಿಲ್ಡ್ರನ್ಸ್ ಫೌಂಡೇಶನ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಶಿರಾ ಒಂದು ಆಯೋಜನೆಯೊಂದಿಗೆ ಇವ ನವಜಾತ ಶಿಶು ಶ್ರವಣದೋಷ ಪರೀಕ್ಷಾ ಸಾಧನ ಸೋಹಂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಮೇಧ ವಿಜಯಲಕ್ಷ್ಮಿ ಮೇಡಂ ಅವರನ್ನ ಕಾರ್ಯನಿರ್ವಾಹಕರು ನಿರ್ದೇಶಕರು ಇವರನ್ನು ಕೇಳಿಕೊಂಡಾಗ ಅವರು ಬಂದು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಸೋಹಂ ಏನಿದೆ ಮಿಷನ್ ಅನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ವೈದ್ಯರು ಆಗಿರತಕ್ಕಂತ ಡಾಕ್ಟರ್ ರಾಜೇಶ್ ಸರ್ ಅವರನ್ನ ರಾಜೇಶ್ ಗೌಡ ಸರ್ ಅವರನ್ನ ಕೇಳಿಕೊಂಡಾಗ ಶಾಸಕರು ಇವರನ್ನು ಕೇಳಿಕೊಂಡಾಗ ಅವರು ತಮ್ಮ ಹೃದಯ ತುಂಬ ಹೃದಯದಿಂದ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೆ ತಮ್ಮ ನಿಮ್ಮನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಡಾಕ್ಟರ್ ಚಿದಾನಂದ ಸರ್ ಅವರು ಬರಬೇಕಾಗಿತ್ತು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರಿಗೂ ಕೂಡ ನಾನು ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ ನಾಗಣ್ಣ ಸರ್ ಅವರು ಪ್ರಜಾಪ್ರಗತಿ ನಾಗಣ್ಣ ಸರ್ ಅವರು ಬರಬೇಕಾಗಿತ್ತು ಅವ್ರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಶ್ರೀ ಎಚ್ ಜಿ ಚಂದ್ರಶೇಖರ್ ಅವರು ಚೇರ್ಮನ್ ಅವರು ರೆಡ್ ಕ್ರಾಸ್ ಸೊಸೈಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಡಿ ಎಚ್ ಓ ಸರ್ ನಾಗೇಂದ್ರಪ್ಪ ಸರ್ ಅವರು ಬರಬೇಕಾಗಿತ್ತು ಅವ್ರಿಗೂ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಡಫ್ ಅಂಡ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುವಂಥದ್ದು 38 ವರ್ಷಗಳಿಂದ ನಡೀತಾ ಇದೆ ಅದು ತುಂಬ ಒಳ್ಳೆಯ ಶಾಲೆಯಾಗಿದೆ 119 ಜನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಅಷ್ಟು ಜನರನ್ನು ನೋಡೋವಂಥ ಒಂದು ಭಾಗ್ಯವನ್ನು ರೆಡ್ ಕ್ರಾಸ್ ಸಂಸ್ಥೆ ಕಲ್ಪಿಸಿರೋದ್ರಿಂದ ಅಲ್ಲಿ ಹೋದ ನಂತರ 1ನೇ ತರಗತಿಯಿಂದ 10ನೇ ತರಗತಿ ತನಕ ಓದಿಸ್ಬಿಟ್ಟು ಕೈ ಬಿಡುವಂಥ ಕೆಲಸ ಇತ್ತು ಆಗ ನಾನು ಇದನ್ನು ಇನ್ನೋವೇಟಿವ್ ಈ ತರಹ ಆಗೋದಕ್ಕೆ ಯಾಕೆ ಕಿವುಡುತನ ಬರ್ತದೆ ಅದರ ನಿವಾರಣೆ ಹೇಗೆ ಈ ತರಹ ಹೊರಟೆ ಆಗ ಹೊರಟಾಗ ಅನೇಕ ಸಂಘ ಸಂಸ್ಥೆಗಳು ನನಗೆ ಕೈ ಜೋಡಿಸ್ಕೊಂಡು ಸೊ ಕೇವಲ 1ನೇ ತರಗತಿ 10ನೇ ತರಗತಿ ಓದಿದ ತಕ್ಷಣವೇ ಅವ್ರನ್ನ ಕೈ ಬಿಡೋದು ಸರಿಯಲ್ಲ ಅಂತ 10ನೇ ತರಗತಿ ಆದ ನಂತರದಲ್ಲಿ ಆ ಮಕ್ಕಳನ್ನು ಕೆಲಸ ಸಿಗೋ ತನಕ ಓದಿಸಿ ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ವಿ ಅದು ಸಕ್ಸಸ್ ಆಯಿತು ಎಲ್ಲರಿಗೂ ಓದಿಸೋವಂಥದ್ದು SSLC ಆದ ನಂತರ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸೇರಿಸೋವಂಥದ್ದು ಅಂದರೆ ಯಾವುದು ಕೆಲಸ ಸಿಗುತ್ತೋ ಅಂಥದ್ದು ಆ ತರಹ ಸ್ಕಿಲ್ ಕಲಿಸ್ಬಿಟ್ರೆ ಯಾರಾದರೂ ಅವ್ರಿಗೆ ಕೆಲಸ ಕೊಡ್ತಾರೆ ಕೆಲಸ ಕೊಟ್ಟ ನಂತರ ಅವ್ರ ಪಾಡ್ದವರು ನೆಮ್ಮದಿಯಾಗಿರ್ತಾರೆ ಆ ತರಹ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೆಲಸ ಮಾಡಿ ಈಗ 19 ಜನ ಆ ತರಹ ಇವರು ಕೆಲಸ ಅಂದರೆ ಬೇರೆ ಬೇರೆ ಕಡೆ 15,000 20,000 ಸಂಬಳ ತಗೊಂಡು ನೆಮ್ಮದಿಯಾಗಿದ್ದಾರೆ ಅದಲ್ಲದೆ ನನಗೆ ಗೊತ್ತಿಲ್ಲದಂತೆ ಒಂದು 16 ಜನ ಇದ್ದಾರೆ ಅಂತ ನಿನ್ನೆ ದಾಖಲೆ ಸಿಕ್ತು ಒಟ್ಟಾರೆ ಅಲ್ಲಿ ಓದಿರೋವಂಥ ಮಕ್ಕಳಿಗಳಿಗೆಲ್ಲ ಅಷ್ಟರ ಮಟ್ಟಿಗೆ ಒಂದು ಪ್ರಯತ್ನ ಮಾಡೋಕ್ಕೆ ಒಂದು ಅವಕಾಶ ಆಯಿತು ನನಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹೋಯಿತು ಅದಾದ ನಂತರ ಇದು ಹೇಗೆ ಕಿವುಡುತನ ಬರ್ತದೆ ಯಾಕೆ ಬರ್ತದೆ ಇದರ ನಿವಾರಣೋಪಾಯ ಏನು ಪೂರ್ಣ ಪ್ರಮಾಣದಲ್ಲಿ ಅವರು ಹಾಗೆ ಬದುಕಬೇಕಾ ಅನ್ನೋದಕ್ಕೆ ಮತ್ತೆ ಹೊರಟೆ ಅದನ್ನು ಹೊರಟ್ರೆ ಬೆಂಗಳೂರಿನಲ್ಲಿ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ ಅವರು ಬರ ಅಂತ ಹೇಳಿಬಿಟ್ಟು ಒಂದು ಕೊಠಡಿನಲ್ಲಿ ಇದನ್ನು ಪರೀಕ್ಷೆ ಮಾಡ್ತಾರೆ ಅದು ಪರೀಕ್ಷೆ ಮಾಡೋದು 1 ವರ್ಷದ ನಂತರವೋ ಇನ್ನು ಮುಂದೆ ಮಾಡ್ತಾರೆ ಇದು ಕಿವುಡು ಮಗು ಅಂತ ಗೊತ್ತಾಗ್ತದೆ ಅಂದರೆ ಈಗ ಒಂದು ಮಗುವನ್ನು ಬೆಳೆಯುವಾಗಲೇ ಗರ್ಭದಲ್ಲಿಯೇ ಅದಕ್ಕೆ ಮೆದುಳು ಬೆಳೀತಾ ಐತೆ ಅದು ಕಣ್ಣು ಬರ್ತಾ ಐತೆ ಅದು ಕೈ ಬರ್ತಾ ಐತೆ ಹೃದಯ ಬೆಳೀತಾ ಐತೆ ಎಲ್ಲ ಕಂಡಿಡಿಯೋ ಅಂತಹ ಡಿವೈಸಸ್ ಇವತ್ತು ಬಂದಿದ್ದಾವೆ ಆದರೆ ಆ ಮಗುವಿನ ಕಿವಿ ಕೇಳಿಸ್ತದೆ ಇಲ್ಲ ಅನ್ನುವಂಥ ಡಿವೈಸು ಗರ್ಭದಲ್ಲಿರುವಾಗ ಕಂಡಿಡಿಯುವಂಥದ್ದು ಯಾವುದೇ ಮಿಷಿನರಿ ಇಲ್ಲ ಸರಿ ಈ ತರಹ ಯೋಚನೆ ಮಾಡಿದಾಗ ನನಗೆ ವಾಣಿ ಡಫ್ ಫೌಂಡೇಶನ್ ಅವ್ರ ಸಹಕಾರ ಸಿಕ್ತು ಕಲ್ಕತ್ತಾದಲ್ಲಿ ಅವ್ರದ್ದು ಹೆಡ್ ಆಫೀಸು ಬೆಂಗಳೂರಿನಲ್ಲಿ ಅದರ ಆಫೀಸ್ ಇದೆ ಅವರು ನಾವು ಕೂಡಿಕೊಂಡು ಈ ಡಫ್ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಹೊರಟಾಗ ಅವರು ನಾನಾ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಅದರೆಲ್ಲ ಪರಿಚಯವನ್ನು ಅವ್ರು ಮಾತಾಡ್ತಾರೆ ತಿಳಿಸ್ತಾರೆ ಅದರಲ್ಲಿ ಇದು ಒಂದನ್ನು ಮಾಡಬೇಕು ಅಂತ ಹೇಳಿ ಹೊರಟಾಗ ಹಿಂದೆ ಭವಾನಿ ಅಂತ ಇದ್ದರು ಅದಾದಮೇಲೆ ನಮ್ಮ ಸುಮೇಧ ಜೋಗ್ಲೇಕರ್ ಅವರು ಬಂದಿದ್ದಾರೆ ಅವರು ಇವರು ಸೇರಿಕೊಂಡು ಇಲ್ಲ ಈ ಮಕ್ಕಳನ್ನು ಹುಟ್ಟಿದ ತಕ್ಷಣನಾದರೂ ಅದು
ಕಿವುಡು ಅನ್ನೋದು ಕಂಡುಹಿಡಿದ ಹೇಗೆ? ಯಾಕೆಂದ್ರೆ ಈಗ ಮಗು ಇದೆಯಲ್ಲ, ಮುಟ್ಟಿದ ತಕ್ಷಣ ಎಲ್ಲವೂ ಗೊತ್ತಾಗ್ತದೆ. ಆ ಮಗು ಕಿವಿ ಕೇಳಿಸ್ತಾ ಇಲ್ಲೋ ಅಂತ ತಾಯಿ ಕಾಯ್ತಾನೇ ಇರ್ತಾಳೆ. ನಡೆದಾಡೋಕೆ ಬರೋ ವೇಳೆಗೆ ಅದು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವಾಗ ಹೋಗ್ತಾಳೆ, ಯಾಕೋ ನಮ್ಮ ಮಗು ರೆಸ್ಪಾನ್ಸ್ ಮಾಡಿಲ್ಲ ಒಂದು ವರ್ಷದ ಮೇಲೆ, ಒಂದೂವರೆ ವರ್ಷದ ಮೇಲೆ. ಅವಾಗ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಈ ಮಗು ಕಿವುಡಾಗ್ಬಿಟ್ಟಿದೆ ಅಂತ. ಆ ತಾಯಿ ಭಾವನೆ ಏನಾಗಣ? ಕಾಯ್ತಾ ಇದ್ದಂಥ ತಾಯಿ ನನ್ನ ಮಗು ಮಾತನಾಡದ ಮೂಗು ಮಗು ಆಯಿತು ಅಂದ ತಕ್ಷಣ ಎಷ್ಟು ನೋವಾಗುತ್ತೆ. ಇಂಥದನ್ನು ನಾನು ಅನುಭವಿಸಿದೆ. ಓಹೋ, ಇದಕ್ಕೇನಾದರೂ ಮಾಡ್ಬೋದಲ್ಲ ಅಂತೇಳಿ ಆ ಟೈಮ್ನಲ್ಲಿ ಸುಮೇಧ ಅವರು ಬಂದು, ಇಲ್ಲ ಇದಕ್ಕೆ ಆದಂಥ ಒಂದು ಇಕ್ವಿಪ್ಮೆಂಟ್ ಹೊಸದಾಗಿ ಸೈಂಟಿಸ್ಟ್ ಕಂಡುಹಿಡಿದಿದ್ದಾರೆ, ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಒಂದು ಇಕ್ವಿಪ್ಮೆಂಟ್ ನಾವು ಕೊಡಿಸಿದ್ದೀವಿ, ನೀವು ಬನ್ನಿ ನೋಡಿ ಅಂತ ಹೇಳಿ ನನಗೆ ಪರಿಚಯ ಮಾಡಿಸಿದ್ರು. ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಆ ಬರಕ್ಕಿಂತ ಮೊದಲೇ ಟೆಸ್ಟ್ ಮಾಡುವಂಥದ್ದು ಆ ಮಿಷಿನ್. ಸೊ ಅದನ್ನು ನಾನು ಏನಾದರೂ ಮಾಡಿ ನಮ್ಮ ತುಮಕೂರು ಜಿಲ್ಲೆಗೆ ಬೇಕು ಬೇಕು ಅಂತ ಹೇಳಿ ತುಂಬ ಕೇಳಿಕೊಂಡೆ. ಅದು ಸಾಧಾರಣವಾದಿಲ್ಲ, ಅದು ಒಂದು 8-10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಮಿಷಿನ್ ಅದು. ಸೊ ಅದನ್ನು ಕಂಡುಹಿಡಿದಿರೋ ಅಂಥವ್ರ ಹತ್ರನೂ ಓದಿ, ಅವರು ಬೆಂಗಳೂರಿನಲ್ಲಿದ್ದಾರೆ ಸೈಂಟಿಸ್ಟ್, ಇವತ್ತು ಬಂದಿಲ್ಲ, ನಿತಿನ್ ಸಿಸೋಡಿಯಾ ಅಂಥೇಳಿ. ಅವರು ಬಹಳ ವರ್ಷ ರಿಸರ್ಚ್ ಮಾಡಿ ಈ ಮಿಷಿನನ್ನು ಕಂಡುಹಿಡಿದು, ಇದರ ಮುಖಾಂತರ ಹುಟ್ಟಿದ ಮಗುವಿನ 2ನೇ ದಿವಸಕ್ಕೆ ಆ ಇಕ್ವಿಪ್ಮೆಂಟ್ ಹಾಕಿ ಆ ಮಗು ಕಿವುಡು ಮಗು ಆಗಿ ಇದೆ ಅಂತ ಹೇಳಿ ಕಂಡುಹಿಡಿಯುವಂತಹ ಒಂದು ಡಿವೈಸ್. ಅದನ್ನು ಏನಾದರೂ ಮಾಡಿ ತುಮಕೂರು ಆಸ್ಪತ್ರೆಗೆ ಕೊಡಿಸ್ಬೇಕು ಅಂತ ವಿನಂತಿಸ್ಕೊಂಡೆ. ಭಾಳ ಕಷ್ಟ ಬಿದ್ದು ಅವರು ದಾನಿಗಳನ್ನು ಹೊಂದಿಸ್ಬೇಕು. 10-12 ಲಕ್ಷ ಹೊಂದಿಸೋದು ಅಷ್ಟು ಸುಲಭ ಅಲ್ಲ, ಆದರೂ ಹೊಂದಿಸಿ ತುಮಕೂರು ಆಸ್ಪತ್ರೆಗೆ ಮೊದಲನೇ ಸರ್ತಿ 2 ವರ್ಷಗಳ ಹಿಂದೆ ಇದನ್ನು ದಾನ ಕೊಡಿಸ್ಕೊಟ್ರು ಸುಮೇಧ ಅವರು. ಅದನ್ನು ಉಪಯೋಗ ಮಾಡ್ತಕ್ಕಂಥವ್ರು ಡಾಕ್ಟರ್ ಇದ್ದಾರೆ, ಅದರ ಉಪಯೋಗಕ್ಕೆ ಒಂದೆರಡು ಮಾತು ಅವ್ರು ಆಡಬೇಕು ಅಂತ ಎನ್ನಿಸ್ಕೊಳ್ತೀನಿ. ಅದಾದ ನಂತರ ನನಗೆ ಆಸೆ, ತುಮಕೂರು ಜಿಲ್ಲೆಯಲ್ಲಿ ಕಿವುಡು ಮಕ್ಕಳು ಹುಟ್ಟುವಂಥದ್ದು ಹೆಚ್ಚು ಎಲ್ಲಿ ಅಂದರೆ, ಒಂದು ಪಾವಗಡ, ಇನ್ನೊಂದು ಶಿರ, ಇದು ಸರ್ವೆ ಆಗಿದೆ. ಅದಾದ ನಂತರ ಇಲ್ಲ ನನಗೆ ನನ್ನ ಮತ್ತೆ ಆಸೆ, ಇದು ಶಿರ ಯಾಕೆ ಅಂದರೆ ನನ್ನ ತಾಲೂಕು, ನಾನು ಹುಟ್ಟಿದ್ದು, ನಮ್ಮ ತವರು ಮನೆ ಇದ್ದಂತೆ, ಇದಕ್ಕೊಂದು ಕೊಡಬೇಕು ಅಂಥೇಳಿ 1 ವರ್ಷದಿಂದ ಅವ್ರಿಗೊಂದು ಬೇಡಿಕೆ ಇಟ್ಟೆ. ಅವರು ಸ್ವಲ್ಪ ಮೊದಲು ಹೇಳಿದ್ರು, ಆದರೆ ನನ್ನ ಒತ್ತಡಗಳು ಜಾಸ್ತಿ ಆದಾಗ 1 ದಿವಸಕ್ಕೆ ಇಲ್ಲ ಚಂದ್ರಣ್ಣವರೇ, ಯು ವಿಲ್ ಗೆಟ್ ಯುವರ್ ರಿಕ್ವೆಸ್ಟ್, ನಿಮಗೆ ಅದನ್ನು ಮಾಡಿಸ್ಕೊಡ್ತೀನಿ, ನೀವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮುಖಾಂತರ ಅದನ್ನು ಕೊಡಬಹುದು ಅಂತ ಹೇಳಿ 1 ತಿಂಗಳ ಹಿಂದೆ ಎಲೆಕ್ಷನ್ ಬಂದ್ಬಿಡ್ತಾವಾಗ ಆ ಪಂಚಾಯತ್ ಇದೆಲ್ಲ ಆ ಟೈಮ್ನಲ್ಲಿ ಹೇಳಿದ್ರು. ಆವಾಗ ಇಲ್ಲಿ ಕೇಳಿದ್ರೆ ಇಲ್ಲ ಎಲೆಕ್ಷನ್ ಪ್ರೊಸೆಸ್ಸಲ್ಲಿ ಇಂಥದನ್ನೆಲ್ಲ ಮಾಡೋಕ್ಕಾಗಲ್ಲ, ತಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಶ್ರೀನಾಥ್ ಅವ್ರನ್ನ ಕಂಡೆ, ನಮ್ಮ DHO ನಾಗೇಂದ್ರ ಪೌರ್ನ ಕಂಡೆ, ಜಿಲ್ಲಾಧಿಕಾರಿಗಳನ್ನ ಕಂಡೆ, ಅವರು ಚಾರಿಟಿ ಮೇಲೆ ನಮ್ಗೆ ಕೊಟ್ಟರು. ಅದನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯಲ್ಲಿ ದಿನ ಸುಮಾರು 600 ಹೆರಿಗೆಗಳಾಗ್ತದೆ. 600 ಮಕ್ಕಳನ್ನು ಸಂಪೂರ್ಣವಾಗಿ ಟೆಸ್ಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಒಂದೇ ಡಿವೈಸ್ ಇರೋದ್ರಿಂದ ತುಂಬ ಮಕ್ಕಳು ಬರ್ತಾರೆ. ಅದರಲ್ಲಿ 50-60% ಮಕ್ಕಳಿಗೆ ನಾವು ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈ ಪರೀಕ್ಷೆ ಮಾಡೋದ್ರಿಂದ ಮಗುಗೆ ಹುಟ್ಟಿನಲ್ಲಿ ಮಗು ಮಾತಾಡೋದಿಲ್ಲ, ಅದು ಕೇಳಿಸೋದನ್ನು ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾವು ಆ ಮಗುಗೆ ಮಾತಾಡಿದಾಗ ಅದು ರೆಸ್ಪಾಂಡ್ ಮಾಡುತ್ತೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ಮಗುಗೆ ಕಿವಿ ಕೇಳಿಸುತ್ತೋ ಇಲ್ಲೋ ಹುಟ್ಟಿನಿಂದನೇ ಪತ್ತೆ ಮಾಡಲಿಕ್ಕೋಸ್ಕರ ಈ ಒಂದು ಸಾಧನವನ್ನು ಉಪಯೋಗಿಸ್ಕೊಂಡು ನಾವು ಸುಮಾರು 6,000 ಮಕ್ಕಳನ್ನು ಇದುವರೆಗೆ ಪರೀಕ್ಷೆ ಮಾಡಿದ್ದೇವೆ. ಅದರಲ್ಲಿ 180 ಮಕ್ಕಳು ಪಾಸಿಟಿವ್ ಬಂದವು ಇದರಲ್ಲಿ ಸೋಹನ್ ಮಿಷಿನಲ್ಲಿ. ಮತ್ತು ನಾವು ಅದನ್ನು ಕನ್ಫರ್ಮೇಷನ್ಗೆ ಬೆರ ಒಂದು ಉಪಕರಣ ಇದೆ ಅದರಲ್ಲಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ 18 ಮಕ್ಕಳು ಪಾಸಿಟಿವ್ ಬಂದವು, ಅಂದರೆ ಕಿವಿ ಕೇಳಲ್ಲ ಅಂತ ಹೇಳಿಬಿಟ್ಟು. ಅದರಲ್ಲಿ 8 ಮಕ್ಕಳಿಗೆ ಇದುವರೆಗೆ ಕಾಕ್ಲಿಯರ್ ಇಂಪ್ಲಾಂಟೇಷನನ್ನು ಮಾಡಿಸಿದ್ದೇವೆ. ಆ 8 ಮಕ್ಕಳು ಇವತ್ತು ಸ್ಪೀಚ್ ಥೆರಪಿ ಎಲ್ಲನೂ ಕಲ್ತ್ಕೊಂಡು ಅವರು ಇವಾಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಒಂದು ಯೋಜನೆ ಸುಮಾರು ನಮಗೆ 6 ವರ್ಷಗಳ ಹಿಂದೆ ಘನ ಕರ್ನಾಟಕ ಸರ್ಕಾರ ಈ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಲಿಕ್ಕೆ 7-9 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅಷ್ಟು ಹಣನ ಭರಿಸ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಅವರು ಕೆಲವೊಂದು ಡೋನರ್ಸನ್ನು ಪತ್ತೆ ಮಾಡಿದ್ರು. ಅದೇ ರೀತಿ ಒಂದು ಡೋನರ್ ಅಂದರೆ ಇನ್ಫೋಸಿಸ್, ತಮಗೆಲ್ಲ ಗೊತ್ತಿದೆ, ಇನ್ಫೋಸಿಸ್ ಫೌಂಡೇಶನ್ನಿಂದನೂ ಸುಮಾರು ದಾನವನ್ನು ಕೊಟ್ಟರು. ಅದೇ ರೀತಿ ಟಾಟಾ ಕಂಪನಿಯಿಂದನೂ ಕೊಟ್ಟರು. ಮತ್ತು ಕೆಲವೊಂದು ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಇದೆ, ನ್ಯಾಷನಲ್ ಹೆಲ್ತ್ ಮಿಷನ್ ಕಡೆಯಿಂದನೂ
ಕೆಲವೊಂದು ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಆ ಎಲ್ಲ ಅನುದಾನವನ್ನ ಕ್ರೋಡೀಕರಿಸಿ ಸಾಕಷ್ಟು ಮಕ್ಕಳಿಗೆ ರಾಜ್ಯದಾದ್ಯಂತ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನ ಮಾಡಿಸ್ತಾ ಇದ್ದಾರೆ. ಈಗಲೂ ಸಹ ಆ ಒಂದು ಕಾರ್ಯಕ್ರಮ ಆರ್ಬಿಎಸ್ಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆ ಒಂದು ಯೋಜನೆ ಅಡಿಯಲ್ಲಿ ಈ ಮಕ್ಕಳನ್ನ ಪತ್ತೆ ಮಾಡಿ ಅಂದ್ರೆ ನಾವೇ ಫಸ್ಟ್ ಗುರುತಚ್ಚಿ ಕೊಡಬೇಕು. ಅವಾಗ ಅವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಅನ್ನ ಮಾಡ್ತಾರೆ. ಆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಆದಂತ ಮಕ್ಕಳು ಇವತ್ತು ಸುಲಲಿತವಾಗಿ ಕೇಳಿಸ್ಕೊಳ್ತಾ ಇದ್ದಾವೆ, ಜೊತೆಗೆ ಮಾತಾಡ್ತಿದ್ದಾರೆ. ಸೊ ಆ ಒಂದು ಸರಿಪಡಿಸತಕ್ಕಂತಹದ್ದು ಅಥವಾ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸ್ಪೀಚ್ ಥೆರಪಿ ಕೊಟ್ಟು ಅವರು ಕೂಡ ಒಂದು ಸಮಾಜದಲ್ಲಿ ಒಂದು ಬಾಳಲು ಬದುಕಲು ಅವ್ರಿಗೆ ಅವಕಾಶ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಈ ಒಂದು ಉಪಕರಣವನ್ನು ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈಗಾಗಲೇ ಹೇಳಿದಂಗೆ ಅವರು ಹಲವಾರು ರಾಜ್ಯಗಳಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು ಅಥವಾ ಅಸ್ಸಾಮಲ್ಲಿ ಇರ್ಬೋದು, ಹಲವಾರು ರಾಜ್ಯಗಳಲ್ಲಿ ಒಂದು ಆಗಲೇ ಪ್ರಯೋಗ ಮಾಡಿದ್ದಾರೆ, ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದಾರೆ. ಅದೇ ರೀತಿ ವಾಣಿವಿಲಾಸ ಈ ರೀತಿ ದಾನಿಗಳು ಬಂದು ಒಂದು ಯಂತ್ರವನ್ನು ಸುಮಾರು 15 ಲಕ್ಷ ಬೆಲೆ ಬಾಳುವ ಒಂದು ಯಂತ್ರವನ್ನು ಒಂದು ಆಸ್ಪತ್ರೆಗೆ ದಾನವನ್ನಾಗಿ ನೀಡಿದ ತಕ್ಷಣ ಅದು ಉಪಯೋಗ ಆಗಲಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರು ಕೂಡ ಅವ್ರು ಕೊಟ್ಟಂತಹ ದೇವೋದ್ದೇಶಗಳಿಗೆ ಅವ್ರ ಉದ್ದೇಶಗಳಿಗೆ ನಿಗಡು ನಿಜಕ್ಕೂ ಕೂಡ ಸಕಾರಾತ್ಮಕ ಒಂದು ಪ್ರತಿಕ್ರಿಯೆ ಸಿಗಬೇಕು. ತಾವೆಲ್ಲರೂ ಅದಕ್ಕೆ ಸಹಕರಿಸಬೇಕಾಗಿದೆ. ಇವತ್ತು ಇದಕ್ಕೂ ಇದ್ರ ಬಗ್ಗೆ ಹೆಚ್ಚಿನಾಗಿ ನಮ್ಮ ಜಿಲ್ಲಾ ನಮ್ಮ ತಾಲೂಕಿನ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಶ್ರೀನಾಥ್ ಅವರು ಮತ್ತೆ ಅವರ ತಂಡದವರು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಾಗಿ ನೀಡಬೇಕಾಗಿದೆ. ಪಾಂಪ್ಲೇಟ್ ಮೂಲಕ ಆಸ್ಪತ್ರೆಗೆ ಬರ್ತಕ್ಕಂಥ ಏನು ಪ್ರೆಗ್ನೆಂಟ್ ಈಗ ಮಹಿಳೆಯರು ಏನು ಬರ್ತಾರೆ ಅವ್ರಿಗೆ ಮುಂಚೆನೆ ಅವರ ಕುಟುಂಬದವ್ರಿಗೆ ಇದ್ರ ಬಗ್ಗೆ ವಿವರಗಳನ್ನು ನೀಡಿ ಬಂದಕ್ಕಂಥ ಹುಟ್ಟಿದಂತಕ್ಕಂಥ ನವಜಾತ ಶಿಶುವಿಗೆ ಎಲ್ಲ ಶಿಶುವಿಗಳನ್ನು ಇವನ್ನ ಪರೀಕ್ಷೆಗೆ ಅಳವಡಿಸಿ ಇದನ್ನ ಅರ್ಲಿಯಾಗಿ ಇದನ್ನ ಏನು ಡೆಫ್ನೆಸ್ ಡಿಟೆಕ್ಷನ್ ಮಾಡಿದ್ದಾದರೆ ನಿಜಕ್ಕೂ ಕೂಡ ಆ ಡೆಫ್ನೆಸ್ ಕಿವಿಡುವಿಕೆ ಅವ್ರು ನಿಜಕ್ಕೂ ಕೂಡ ಮಗುವಿನಲ್ಲಿ ಶಿಶುವಿನಲ್ಲಿ ಇದ್ರೆ ಅವರಿಗೆ ಒಂದು ಹೊಸ ಬಾಳು ಕೊಟ್ಟಂಗೆ ಆಗುತ್ತೆ. ಆ ಹೊಸ ಬಾಳಿನ ಕೊಟ್ಟಿದ್ದಂತಹ ಪುಣ್ಯ ನಿಜಕ್ಕೂ ಕೂಡ ಈ ಸಂಘಟನಾ ಸಂಸ್ಥೆಗೆ ಮತ್ತೆ ಇದನ್ನ ಕೊಟ್ಟಂತ ದಾನಿಗಳಿಗೆ ಸೇರುತ್ತೆ. ಈ ರೀತಿ ಸಮಾಜಮುಖಿಯಾಗಿ ಈಗ ಆಸ್ಪತ್ರೆಗಳಲ್ಲಿ ಒಂದು ಉಪಕರಣವನ್ನು ಕೊಡಲಿಕ್ಕೆ ಅದು ಇಷ್ಟು ಬೆಲೆ ಬಾಳ ಉಪಕರಣವನ್ನು ಮುಂದೆ ಕೊಡಲಿಕ್ಕೆ ಮುಂದೆ ಬರೋರು ಬಹಳ ಕಮ್ಮಿ. ಆದರೂ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಒಳ್ಳೆಯ ಒಂದು ದೇವ ಉದ್ದೇಶಕ್ಕೆ ಒಳ್ಳೆಯ ಕಾರಣಕ್ಕೆ ಈ ಸಂಸ್ಥೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಅಥವಾ ದಾನಿಗಳಿರ್ಬೋದು ಅಥವಾ ವಾಡಿ ಡೆಫ್ನೆಸ್ ಫೌಂಡೇಶನ್ ಇರ್ಬೋದು ಅವರೆಲ್ಲರೂ ಕೂಡ ಬಂದೇ ಬಂದು ಇದನ್ನು ಇವತ್ತು ಮಾಡಿದ್ದಾರೆ. ಇದು ಇಲ್ಲಿಗೆ ಸೀಮಿತವಾಗಬಾರ್ದು, ನಮ್ಮ ಸಿರಾ ತಾಲೂಕಿಗಾಗಲಿ ಅಥವಾ ತುಮಕೂರು ಜಿಲ್ಲೆಗಾಗಲಿ ಇದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಈ ರೀತಿಯಾದಂತಹ ಒಂದು ಸರ್ಕಾರ ಕೂಡ ಕೈ ಜೋಡಿಸಿ ಉಚಿತವಾಗಿ ಅಕ್ಕಿಯನ್ನ ತಲೆಗೆ 7 ಕೆಜಿಯನ್ನು ಕೊಡ್ತಕ್ಕಂತ ರೀತಿಯಲ್ಲಿ ಸುಮಾರು 4,500 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇವತ್ತು ರೈತರೇನಾದ್ರೂ ಕೂಡ ಅಥವಾ ಕೂಲಿ ಕಾರ್ಮಿಕರೇನಿದ್ದಾರೆ ಯಾರೇ ಕಾರ್ಮಿಕರು ಕೂಡ ಇವತ್ತು ಏನಾದರೂ ಕೂಡ 2 ಊಟ ಸಿಗ್ತದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತಂದಂತಹ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮದಿಂದಾಗಿ ಮಾತ್ರ ಸಾಧ್ಯ ಆಗಿದೆ. ಇಂಥ ಈ ಕಾರ್ಯಕ್ರಮಗಳನ್ನ ಇತಿಶ್ರೀ ಆಡೋದಕ್ಕೋಸ್ಕರನೇ ಆಹಾರ ನಿಗಮವನ್ನು ಮುಚ್ಚುವಂತಹ ಸನ್ನಾಹ ನಡೀತಾ ಇದೆ. ಕನಿಷ್ಠ ಬೆಂಬಲ ಬೆಲೆಗೆ ಯಾವುದೇ ರೀತಿ ಕೊತ್ತು ಕೊಡ್ತಾ ಇಲ್ಲ. ಅವ್ರು ತಂದಿರ್ತಕ್ಕಂಥ ಕಾನೂನಲ್ಲಿ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ನೀವು ಕನಿಷ್ಠ ಬೆಂಬಲ ಬೆಲೆ ಅಡಿಯನ್ನ ಕೊಡ್ತಕ್ಕಂಥದ್ದನ್ನ ಕಾನೂನಲ್ಲಿ ರೂಪದಲ್ಲಿ ತನ್ನಿ ಅಂತ ಹೇಳಿದ್ರೆ ಭಾರತ ಸರ್ಕಾರ ಅದಕ್ಕೆ ಒಪ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆಗೆ ದೊಡ್ಡ ಪಿತೂರಿನ ಇದೆ, ಅವರು ಸಂಪೂರ್ಣವಾಗಿ ಇವತ್ತು ಖಾಸಗಿಯವರ ಕೈವಶ ಆಗಿ ಖಾಸಗಿಯವರ ಜೊತೆ ಜೊತೆಗೂಡಿ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ದೇಶದಲ್ಲಿ ಮೊದಲು ಅವತ್ತು APMC ವ್ಯವಸ್ಥೆ ಇರಬೇಕಾದಾಗ ಬ್ಲಾಕ್ ಮಾರ್ಕೆಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ಬ್ಲಾಕ್ ಮಾರ್ಕೆಟ್ ಮಾಡೋದಕ್ಕೂ ಕೂಡ ಆಗ್ತದೆ. ಬ್ಲಾಕ್ ಮಾರ್ಕೆಟ್ ಅಂತಂದ್ರೆ ಇವತ್ತು ಅದಾನಿ ಅಂಬಾನಿ ಅಂತಕ್ಕಂಥವ್ರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಸ್ ನಲ್ಲಿ ಏನು ಇವತ್ತು ವ್ಯಾಪಾರಕ್ಕೋಸ್ಕರ ಬರ್ತಾ ಇದ್ದಾರೆ ಅವ್ರು ಇಷ್ಟೇ ಕೊಳ್ಳಬೇಕು, ಇಷ್ಟೇ ಕನಿಷ್ಠ ಇಷ್ಟು ಇಟ್ಕೋಬೇಕು ಅಂತಕ್ಕಂಥದ್ದು ಏನಿಲ್ಲ. ಅವ್ರು ಎಷ್ಟು ಬೇಕಾದ್ರೂ ಕೂಡ ಇಟ್ಕೋಬಹುದು. ಮಾಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಿರ್ತಕ್ಕಂಥ ಕಾನೂನನ್ನ ಹಿಂತೆಗೆದುಕೋಬೇಕು ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ಸದಾ ಪ್ರತಿನಿತ್ಯನೂ ಕೂಡ ಏರ್ತಾ ಇರ್ತಕ್ಕಂಥದ್ದು ಡೀಸೆಲ್ ಮತ್ತು ಪೆಟ್ರೋಲ್ ಗ್ಯಾಸ್ ಆ ದರವನ್ನ ಇಳಿಸಬೇಕು ಅಂತಕ್ಕಂಥದ್ದು ಒಂದು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕ್ರೂಡ ಇಲ್ಲ ಅಂತ ಏನ್ ಹೇಳ್ತಾರೆ
ಆ ಕ್ರೂಡ್ ಆಯಿಲ್ಗೆ ಬೆಲೆ ಇದ್ದಿದ್ದು ಎಷ್ಟಪ್ಪಾದ್ರೆ $155 ಇತ್ತು. $155 ಇದ್ದಾಗಲೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 60-62 ರೂಪಾಯಿ ಮೇಲೆ ಪೆಟ್ರೋಲ್ ದರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇರೋದಕ್ಕೆ ಸಾಧ್ಯ ಆಗಿರಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇವತ್ತು ಎಷ್ಟಿದೆ ಬೆಲೆ ಅಂತ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ ಕೇವಲ $50 ಇದೆ. $50 ಇದ್ರೂ ಕೂಡ ಇವರು ಪ್ರತಿದಿನ ಕೂಡ ಏರಿಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಇನ್ನೇನು ಕೆಲವೇ ದಿವಸದಲ್ಲಿ 2-3 ದಿವಸದಲ್ಲಿ ಪೆಟ್ರೋಲ್ 100 ರೂಪಾಯಿ ಆಗ್ತದೆ, ಡೀಸೆಲ್ 90 ರೂಪಾಯಿ ಆಗ್ತದೆ. ಈ ರೀತಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಎರಡರಿಂದ ಇವತ್ತು ಲಾಭ ಎಷ್ಟಾಗಿದೆ ಅಂತ ಹೇಳಿದ್ರೆ ಭಾರತ ಸರ್ಕಾರಕ್ಕೆ 19,50,000 ಕೋಟಿ ಹಣ ಇಲ್ಲಿವರೆಗೂ ಕೂಡ ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಬಡವರ ತಲೆ ಮೇಲೆ ಅಮಡಿದು ಬಡವರ ಮೇಲೆ ಭಾರ ಹಾಕಿ 19,50,000 ಕೋಟಿಯನ್ನು ಇದುವರೆಗೂ ಹಣ ಕೇಂದ್ರ ಸರ್ಕಾರಕ್ಕೆ ಸಂಗ್ರಹ ಆಗಿದೆ. ಇದರಲ್ಲಿ ರೈತರಿಗಾದ್ರೆ ಏನ್ ಮಾಡಿದ್ರು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಇದನ್ನ ನಾವು ಸಬ್ಸಿಡಿ ಮುಖೇನ ಗ್ಯಾಸ್ ಆಗಲಿ ಅಥವಾ ಡೀಸೆಲ್ಗಾಗಲಿ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸವನ್ನ ಸೀಮೆಣ್ಣೆಗೆ ಕೊಡ್ತಕ್ಕಂಥದ್ದು ಸಂಪ್ರದಾಯ ಮೊದಲಿಂದಲೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲಿಂದಲೂ ಕೂಡ ಅದನ್ನ ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರೈತರ ಸಾಲವನ್ನ ಸುಮಾರು 4.5 ಕೋಟಿ ಜನರಿಗೆ 80,000 ಕೋಟಿಯನ್ನ ಇವತ್ತು ಸಾಲ ಮನ್ನಾ ಮಾಡಿದಂಥ ನಿದರ್ಶನ ಇದೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 7 ವರ್ಷ ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಪ್ರಸ್ತಾವನೆ ತರಲಿಲ್ಲ. ಅದರ ಜೊತೆಗೆ ರಾಜ್ಯ ಸರ್ಕಾರಗಳು ಕೊಡ್ತಾ ಇರತಕ್ಕಂಥ ಬೋನಸ್ ಏನಿದೆ ಆ ಬೋನಸ್ ಕೂಡ ಕೊಡಬಾರದು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ಇವರು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಏನು ಅಂತಂದ್ರೆ ಸಾಲ ಮನ್ನಾ ಮಾಡಿಲ್ವಾ ಅಂದ್ರೆ ಮಾಡಿದರೆ ಯಾರಿಗೆ ಮಾಡಿದರೆ ಅಂತಂದ್ರೆ ಅದಾನಿ ಅಂಬಾನಿ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಹೆಲ್ಪ್ ಆಗ್ತಕ್ಕಂಥ ರೀತಿಯಲ್ಲಿ 660,000 ಕೋಟಿಯಷ್ಟು ಸಾಲ ಮನ್ನಾ ಮಾಡುವಂತಕ್ಕಂಥ ಕೆಲಸವನ್ನು ಮಾಡಿದರೆ ಬಹುಶಃ ಇದು ಎಲ್ಲಿ ಇದರಿಂದ ನಮಗೆ ಅರ್ಥ ಆಗ್ತದೆ. ಇವರು ಈ ಸರ್ಕಾರ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಇವತ್ತು ಸಂಪೂರ್ಣವಾಗಿ ಖಾಸಗೀಕರಣದ ಕಡೆಗೆ ವಾಲಿದ್ದಾರೆ. ಇವತ್ತು ರೈತರ ಹಿತವನ್ನು ಮರ್ತಿದ್ದಾರೆ ಮತ್ತು ಸಾಮಾನ್ಯ ಜನರ ಹಿತವನ್ನು ಮರ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಪ್ರತಿಭಟನೆ ಇವತ್ತು ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಇವತ್ತು ರೈತರ ಅಹೋರಾತ್ರಿ ಹೋರಾಟ ಏನಿದೆ ಅದಕ್ಕೆ ಬೆಂಬಲವನ್ನು ಸೂಚಿಸೋದಕ್ಕೋಸ್ಕರ ಇವತ್ತು ಸಿರಾದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೇವೆ. ನಾವು ಬೆಂಬಲವನ್ನು ಕೊಡ್ತೇವೆ. ಅದೇ ರೀತಿಯಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಟರಾಜರವರು ಮಂಜುನಾಥರವರು ಒಂದು ಮೆಮೊರಾಂಡಮ್ ಅನ್ನು ಕೂಡ ಇವತ್ತು ಸರ್ಕಾರಕ್ಕೆ ಕಳಿಸೋದಕ್ಕೋಸ್ಕರ ಸರ್ಕಾರಕ್ಕಲ್ಲ ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಮುಖೇನ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಕಳಿಸೋದಕ್ಕೋಸ್ಕರ ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಮನವಿಯನ್ನ ಈಗ ಆರಯ್ಯ ಅವರು ಕಸ್ಬಾರು ಮುಂಚೆ ಮಂಡ್ಯ ಸ್ವಲ್ಪ ಇದಾರೆ ಅನ್ನೋದು ಇದು ಮಾಡುವ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಮಾಡಿ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಹೋಬಳಿಗಳಿಂದ ನಾನಾ ಭಾಗದಿಂದ ಇವತ್ತು ಬಂದಿರತಕ್ಕಂತಹ ನಮ್ಮ ಎಲ್ಲ ಮುಖಂಡರುಗಳು ಸಹ ಇವತ್ತು ಮತ್ತು ನಮ್ಮ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಎಲ್ಲರೂ ಸೇರಿ ಇವತ್ತು ಒಂದು ಹಮ್ಮಿಕೊಂಡು ಒಂದು ಪ್ರತಿಭಟನೆ ನಡೀತಾ ಇದೆ. ಪದೇ ಪದ ನ್ಯಾಯ
ಅಭಾಮ್ಯನ್ಮದೆ ಉದ್ಬುದ್ಧ ದಂಧನ ಸಹಾಯಿತ ಮಕ್ಕಳಿಂದಂಬ ವರ್ತನೀಲ ತದಿಕ್ರಾಮಕ್ಕಮಿಜಂಜ ದೇವೇಂದ್ರಾವತಾರ ದೈನಿಕ ಏವ ಬೃಹತ್ಪದಯ ರವ್ಯಾರಾಧ್ಯಮಧ್ಯಮಾಧಿಕೃತ ವಿಜ್ಞೇಜ ಯದ್ದೇದ ಯದ್ದಮದ ಪ್ರಜಾತ ತಪ್ಪ ತತ್ರ ವಿನಂದೇ ಚಿತ್ರಂ ಶುಕ್ರಂ ದಯ ಅನ್ನದ್ದ ಗಗಂ ದಯ ಅನ್ನದ್ದಿ ಚರಾವಯ ನೇತ್ಯಾರಿ ಭಾವೇ ವಿಶ್ವಾಯ ಮಾಯಾವಲಕ್ತಾರದ್ರಾದಯ ಭೋಜನ್ಯ ರಾತ್ರತ್ವ ಓಂಶಮಗ್ನಿರಗ್ನಿ ಕರ ಕನ್ನ ತರದೋರ್ಯ ಆದಿತ್ಯಾದಿನಗ್ರದೇವತಾಮಾವಾಹಯಾವಿತ್ತಾವಯಾವಿಪೂಜಯಾಮಿ ಓಮಾತೋ ನೈಂದ್ರಕ್ಷಮಂದಂ ಚಿತ್ರಂಗ್ರಹಾಪಂ ಮಂಗ್ರವಾಯ ಮಹಾಸ್ತೆ ರಕ್ಷಿಣೇನಃ ಓಂ ಜಾತವೇದವೇದನವಾಮತೋಮಗ್ರಹದೇಯಸೋದಿದಾಹ ಸರಪರಗತದ ದುರ್ಗಾರ ವಿಶ್ವಾರಾಮೇಮದಿಂದ್ರಿತಾಪ್ತಜ್ಞೇ ಲೋಕಪಾಲಕಂ ಸ್ಥಾಪಯಾಮಿ ಪೂಜಯಾಮಿ ತಮ ವಾಯುಮೃತಪದೇ ಲೋಕಪಾಲಕಂ ವಾಯುಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಶ್ರೀ ಟಿ ವಿ ವೀಕ್ಷಕರೇ, ಈ ದಿನ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀ ಅಶ್ವತ್ಥ ಪ್ರತಿಷ್ಠಾ ಉಪನಯನ ವಿವಾಹ ಹಾಗೂ ನಾಗಬಿಂಬ ಪ್ರತಿಷ್ಠಾಪನೆ ನಡೀತಾ ಇದೆ. ಪೂಜಾ ವಿಧಿವಿಧಾನಗಳನ್ನು ನಡೆಸ್ಕೊಡ್ತಿರೋ ಸುರೇಶ್ ಶಾಸ್ತ್ರಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಇದ್ರ ಬಗ್ಗೆ ಹೇಳ್ತೀರ? ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತ ಮಧ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯ ಮಾಶೇ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀ ಟಿ ವಿ ವೀಕ್ಷಕರಿಗೆ ನಿಮ್ಮ ಸುರೇಶ್ ಶಾಸ್ತ್ರಿ ಮಾಡುವಂತಹ ನಮಸ್ಕಾರಗಳು. ಸಾರ್ವಜನಿಕರ ಒಂದು ಸಹಾಯದಿಂದ ಶಿರಾದಲ್ಲಿ ಹೃದಯ ಭಾಗದಲ್ಲಿ ಇರತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಆವರಣದಲ್ಲಿ ಅಶ್ವತ್ಥ ಪ್ರತಿಷ್ಠೆ ಉಪನಯನ ವಿವಾಹ ಹಾಗೂ ನಾಗಬಿಂಬ ಸ್ಥಿರ ಪ್ರತಿಷ್ಠಾಪನ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭಗೊಂಡಿದೆ. ನಿನ್ನೆ ಗಂಗಾ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡು ಸ್ವಸ್ಥ ಪುಣ್ಯಾಹ ನಡೆದಿದೆ. ಇವತ್ತಿನ ಬೆಳಗಿನ ಒಂದು ಕಾರ್ಯಕ್ರಮ ಅಂಕುರಾರ್ಪಣೆ, ಕಲಶಸ್ಥಾಪನೆ ಮತ್ತು ಅಶ್ವತ್ಥ ಪ್ರತಿಷ್ಠೆ ಒಂದು ಕಾರ್ಯಕ್ರಮ ಮತ್ತು ಕಾಕೋದ್ಭವ ಶಾಂತಿ ಅಂತ, ಅಂದರೆ ಅಶ್ವತ್ಥ ವೃಕ್ಷದ ಮೇಲೆ ಕಾಗೆಗಳು ಕೂತಿರುತ್ತೆ, ಆ ದೋಷ ಪರಿಹಾರಾರ್ಥವಾಗಿ ಕಾಕಮೋದ್ಭವ ಶಾಂತಿ ಅಂತ ಒಂದು ಕಾರ್ಯಕ್ರಮ, ಜೊತೆಗೆ ಆ ವೃಕ್ಷದಲ್ಲಿ ಅಶ್ವತ್ಥ ನಾರಾಯಣನ ಒಂದು ಆವಾಹನೆ, ಇದಂ ವಿಷ್ಣು ವಿಚಕ್ರಮೇ ತ್ರೇಧಾನದೇ ಪದಂ ಅನ್ನೋ ಒಂದು ಮಂತ್ರದಿಂದ ಅಶ್ವತ್ಥ ವೃಕ್ಷಕ್ಕೆ ಒಂದು ವಿಷ್ಣುವಿನ ಆವಾಹನೆ ಮಾಡಿ ವಿಷ್ಣು ಸಾನ್ನಿಧ್ಯಕ್ಕೋಸ್ಕರ ವಿಷ್ಣುವಿನ ಆವಾಹನೆ ಮಾಡ್ತೀವಿ. ಆನಂತರ ಅದಕ್ಕೆ ಉಪನಯನ ಒಂದು ಕಾರ್ಯಕ್ರಮ ಇರುತ್ತದೆ. ಆನಂತರ ಉಪನಯನ ಒಂದು ಕಾರ್ಯಕ್ರಮ ಇರುತ್ತದೆ. ಉಪನಯನ ಅಂತಂದರೆ ಆಡು ಭಾಷೆಯಲ್ಲಿ ದೀಕ್ಷೆ ಅಂತ, ಆ ಉಪನಯನ ಒಂದು ಕಾರ್ಯಕ್ರಮ. ಆನಂತರ ಒಂದು ನಾಗಬಿಂಬ ಪ್ರತಿಷ್ಠಾಪನೆ, ಇವತ್ತು ಒಂದು ಜಲಾದಿವಾಸ ಮತ್ತು ಕ್ಷೀರಾದಿವಾಸ ಈಗಿನ ಒಂದು ಕಾರ್ಯಕ್ರಮ ಇರುತ್ತದೆ. ಅಂದರೆ ಒಂದೊಂದು ಅಧಿವಾಸದಲ್ಲಿ ದೇವತೆಗಳಿಗೆ ಒಂದೊಂದು ಅಂಗ ಬರುತ್ತೆ ಅಂತ, ಅಂದರೆ ಗರ್ಭದಲ್ಲಿ ಮಗು ಯಾವ ಥರ ಒಂದು ಉತ್ಪತ್ತಿ ಆಗುತ್ತೋ ಅದೇ ರೀತಿ
ಒಂದೊಂದು ಜಲಾಧಿವಾಸದಲ್ಲಿ ಪಿಂಡ ಉತ್ಪತ್ತಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಕ್ಷೀರಾದಿವಾಸದಲ್ಲಿ ಕಾಂತಿ ಬರುತ್ತೆ. ಧಾನ್ಯಾದಿವಾಸದಲ್ಲಿ ಒಂದು ಅಂಗಗಳು ವೃದ್ಧಿಯಾಗುತ್ತೆ. ಪುಷ್ಪಾದಿವಾಸದಲ್ಲಿ ಅವಯವಗಳು ವೃದ್ಧಿಯಾಗುತ್ತೆ. ಫಲಾದಿವಾಸದಲ್ಲಿ ಮತ್ತು ರತ್ನಾದಿವಾಸದಲ್ಲಿ ದೇವರಿಗೆ ಪೂರ್ಣ ಅವಯವ ಬರುತ್ತೆ. ಆನಂತರ ಶಯ್ಯಾದಿವಾಸದಲ್ಲಿ ಪೂರ್ತಿ ಅಂಗಗಳು ಬರುತ್ತೆ, ಕಣ್ಣು ಮಾತ್ರ ಬಂದಿರಲ್ಲ. ನಾಳೆ ಬೆಳಿಗ್ಗೆ ಪ್ರಾತಃಕಾಲದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ದೇವರಿಗೆ ಒಂದು ಪ್ರಾಣ ನೇತ್ರೋನ್ಮಿಲನ ಅಂತ ಒಂದು ಕಾರ್ಯಕ್ರಮ ಇರುತ್ತದೆ. ದೇವರಿಗೆ ಒಂದು ಕಣ್ಣು ಕೊಡುವಂತಹ ಕಾರ್ಯಕ್ರಮ ಬೆಳಿಗ್ಗೆ. ಆನಂತರ ಒಂದು ಪ್ರಾಣ ಪ್ರತಿಷ್ಠೆ, ವಿಶೇಷವಾಗಿ ಅಶ್ವತ್ಥ ಮತ್ತು ನಿಂಬು ನಾಮದಿ ನಿಂಬು ಅವರ ಒಂದು ವಿವಾಹ ಒಂದು ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ಒಂದು ವಾಂಗ್ನಿಶ್ಚಯ ಕಾರ್ಯಕ್ರಮ ಅಂದರೆ ನಿಶ್ಚಯ ಮಾಡ್ತಕ್ಕಂಥದ್ದು, ಅಂದರೆ ಸಮುದ್ರ ರಾಜನ ಮಗನಿಗೆ ಒಂದು ಲಕ್ಷ್ಮೀ ಸ್ವರೂಪವಾದ ಒಂದು ನಿಂಬು ವೃಕ್ಷನ ಒಂದು ದಾನ ಮಾಡ್ತೀವಂತ ಒಂದು ವಾಂಗ್ನಿಶ್ಚಯ ಇರುತ್ತೆ. ಆನಂತರ ಪ್ರತಿಷ್ಠಾಂಗ ಹೋಮ, ಕಲಹೋಮ ಇತ್ಯಾದಿ ಇರುತ್ತದೆ. ಆಮೇಲೆ ವಿಶೇಷವಾಗಿ ಭಕ್ತಜನ ಅಂದರೆ ವಯಸ್ಸುಂದರತ್ವ ಅಂದರೆ 16 ವರ್ಷದ ಹುಡುಗ ಹುಡುಗಿ ಯಾವ ಥರ ಒಂದು ಇರ್ತಾರೋ ಅದೇ ರೀತಿ ಸೂರ್ಯ ಚಂದ್ರ ಇರೋವರೆಗೂ ಅದೇ ರೀತಿ ಇರಬೇಕು ಅಂತೇಳಿ ದೇವರಲ್ಲಿ ನಾವೊಂದು ಪ್ರಾರ್ಥನೆ ಮಾಡಿ ಅಂದರೆ ಈಪ್ಸಿತ ಫಲ ಅಂದರೆ ಭಕ್ತರು ಏನು ಒಂದು ಫಲ ಬೇಡ್ತಾರೋ ಆ ಫಲವನ್ನು ಕೊಡುವಂತಹ ಶಕ್ತಿ ನಿನ್ನಲ್ಲಿ ಬರಲಿ ಅಂತ ಹೇಳಿಬಿಟ್ಟು ಕಲಾಕರ್ಷಣೆ ಹೋಮ ಮತ್ತು ನವನಾಗಗಳ ಹೋಮ ಇತ್ಯಾದಿ ಒಂದು ಕಾರ್ಯಕ್ರಮ ಆಗುತ್ತೆ. ಆನಂತರ ಒಂದು ವಿಶೇಷವಾಗಿ ದೇವರಿಗೆ ಒಂದು ವಿಶೇಷ ಅಭಿಷೇಕ ಕುಂಭ ಪ್ರೋಕ್ಷಣೆ ಅನ್ನೋದು ಕಾರ್ಯಕ್ರಮ ಇರ್ತದೆ. ಆನಂತರ ಮಹಾಮಂಗಳಾರತಿ ಅಷ್ಟಾದಾವನ ಸೇವೆ ಒಂದು ಕಾರ್ಯಕ್ರಮ ಇರುತ್ತದೆ. ಸಮಸ್ತ ಭಕ್ತಾದಿಗಳು ಮತ್ತು ಶಿರಾನಗರ ಆಸ್ತಿಕ ಮಹಾಶಯರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರಾಭಿಗಾಗಿ ತಮ್ಮಲ್ಲಿ ವಿನಂತಿ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥವರು ಸುಬ್ರಾಜ್ ಅವರು, ಎ ಸಿ ಸಿಮೆಂಟ್ ಮಾಲೀಕರು ಮತ್ತು ಗೊಬ್ಬರ ಅಂಗಡಿ ಮಾಲೀಕರಾದಂಥ ಜಯನಾರಾಯಣರವರು ಮತ್ತು ಮಲ್ಲೇಶಾಚಾರ್ಯವರು ಮತ್ತು ಸುಧಾಕರ್ ಅವರು ಮತ್ತು ಸಂಪತ್ ಕುಮಾರ್ ಅವರು, ಕುಮಾರ್ ಕೆಂಚೇನ್ ಅವರು ಮತ್ತು ಸುರೇಶ್ ಕೋಟೆ ಇವರು, ವಿಶೇಷವಾಗಿ ಜೈರಾಮು ಅಂತೆ ಮೋದಿ ಅಂತ ಅವರು ಒಂದು ಕಾರ್ಯಕ್ರಮನ ಒಂದು ಆಯೋಜಿಸಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬದಕ್ಕೂ ಒಂದು ಒಳ್ಳೆಯದನ್ನು ಉಂಟು ಮಾಡಲಿ. ವಿಶೇಷವಾಗಿ ಸಮಸ್ತ ಭಕ್ತ ಮಹಾಶಯರು ಇವತ್ತಿನ ಸಂಜೆ ಮತ್ತು ನಾಳೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಆ ಭಗವಂತನ ಒಂದು ಕೃಪೆಗೆ, ನಾಗಸುಬ್ರಹ್ಮಣ್ಯನ ಒಂದು ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಅಂದ್ರೆ ಸಾಕಷ್ಟು ಜನ ಶ್ರಮ ಇದೆ. ಇಲ್ಲಿ ಒಬ್ರು ಇಬ್ರು ಅಂತ ಹೇಳಿ ಕಾಲ ಸಾಕಷ್ಟು ಜನ ಇದ್ದಾರೆ. ಅಕಸ್ಮಾತ್ ಹೆಸರನ್ನ ಕೇಳಿಸ್ಬೇಕು, ಹಾಗಾಗಿ ಈ ಕೆಲವ್ರನ್ನ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಹಶೀಲ್ದಾರ್ ಮಮತಾ ಮೇಡಮ್ ಅವರು ಆಗಮಿಸಬೇಕಾಯ್ತು. ಕಾರಣಾಂತರದಿಂದ ಈ ಕಾರ್ಯಕ್ರಮ ಕೊಟ್ಟಿಲ್ಲ. ಅವರು ಕೂಡ ನಮ್ಮ ವೈಯಕ್ತಿಕ ಪರವಾಗಿ ಅವರ ಅನುಪಸ್ಥಿತಿ ತಿಳಿಸುವಂತ ಒಂದು ಪ್ರಯತ್ನ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಂಗತ್ತ ಅವರ ಮುಖಂಡರಾದಂತಹ ಕಂಠಾಕರ್ ಕಂಬಣ್ಣನವರು ಅವರು ಜಾಗದ ಅಭಾವವನ್ನು ಸರಿ ಮಾಡಿ ಹಿಂದೆ ಕೂತಿದ್ದಾರೆ.
ಶಿರಾ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಆಗ್ತದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಹಳ ಒಂದು ಹೆಮ್ಮೆಯ ವಿಷಯ ಆಗ್ತದೆ. ಇದಕ್ಕೆ ಶ್ರಮ, ಪರಿಶ್ರಮ, ಶ್ರದ್ಧೆ ಇಟ್ಟು ಈ ಒಂದು ನ್ಯಾಯಬೆಲೆ ಅಂಗಡಿ ಪ್ರಾರಂಭವಾಗಲಿಕ್ಕೆ ಕಾರಣಕರ್ತರಾಗಿದ್ದ ಈ ಒಂದು ಸ್ವಸಹಾಯಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ನಿಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಸಮಾಜದಲ್ಲಿ ಯಾವಾಗ ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗ್ತಾರೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿದ್ದಾರೆ ಅವಾಗ ನಿಜಕ್ಕೂ ಕೂಡ ನಮ್ಮ ರಾಷ್ಟ್ರ ಮುಂದುವರಿಯುತ್ತೆ, ನಮ್ಮ ರಾಷ್ಟ್ರ ಒಂದು ಸುಭದ್ರ ರಾಷ್ಟ್ರ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಹಿಂದ್ಬೀಳ್ತಾರೆ, ಮಹಿಳೆಯರು ಯಾಕೆ ನಮಗಿದು ಜವಾಬ್ದಾರಿ, ಯಾಕೆ ನ್ಯಾಯಬೆಲೆ ಅಂಗಡಿ ನಡೆಸ್ತಕ್ಕಂಥ ನಮ್ಗೆ ಯಾಕೆ ಜವಾಬ್ದಾರಿ ಅಂತಕ್ಕಂಥ ಒಂದು ಅನಿಸಿಕೆ ಇಟ್ಕೊಂಡು ಹಿಂದೆ ಬೀಳುವ ಒಂದು ಸಂದರ್ಭಗಳಿವೆ. ಆದರೆ ಈ ಒಂದು ಸಮಾಜದಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ದೇವೋದ್ದೇಶಗಳಿಂದ ಒಂದು ಪಡಿತರ ವ್ಯವಸ್ಥೆ ಮಾಡಬೇಕು, ನ್ಯಾಯಬದ್ಧವಾಗಿ ಒಂದು ಹಸು ಮುಕ್ತ ರಾಜ್ಯ ಮಾಡಬೇಕು ಅಂತಕ್ಕಂಥ ಸರ್ಕಾರದ ದೇವ ಉದ್ದೇಶಗಳೇನಿದೆ ಅದಕ್ಕೆ ಅನುಗುಣವಾಗಿ ನಾವು ಕೈಜೋಡಿಸ್ಬೇಕು ಅಂತ ಹೇಳಿ ಮಹಿಳೆಯರು ತಾವು ಎಲ್ಲರೂ ಮುಂದೆ ಬಂದು ಈ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಉದ್ಘಾಟನೆ ಮಾಡಿರ್ತೀರಿ, ಸ್ಥಾಪನೆ ಮಾಡಿರ್ತೀರಿ, ನಿಜಕ್ಕೂ ಕೂಡ ಬಹಳ ಹೆಮ್ಮೆಯಾಗುತ್ತೆ. ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಶುರುವಾಗಿರ್ತಕ್ಕಂಥದ್ದು ಇದರ ನಿಜಕ್ಕೂ ಮಾದರಿಯಾಗಲಿ ಇತರ ತಾಲೂಕಿನಲ್ಲಿ ಇತರ ಭಾಗಗಳಲ್ಲಿ ಅಥವಾ ಜಿಲ್ಲೆಯ ಇತರ ಭಾಗಗಳಲ್ಲಿ ಅಥವಾ ರಾಜ್ಯದ ಇತರೆ ಭಾಗಗಳಲ್ಲಿ ಈ ಒಂದು ಸಂದೇಶ ಹೋಗಲಿ. ಮಹಿಳಾ ಒಂದು ಸ್ವಸಹಾಯ ಸಂಸ್ಥೆ ಈ ರೀತಿ ಒಂದು ನ್ಯಾಯಬೆಲೆ ಅಂಗಡಿ ಇವತ್ತು ಶುರು ಮಾಡಿ ಶಿರಾ ಕ್ಷೇತ್ರದಲ್ಲಿ ಶುರು ಮಾಡಿ ಪಡಿತರಿಗೆ ಒಂದು ಸುವ್ಯವಸ್ಥೆ ಕಲ್ಪಿಸಲಿಕ್ಕೋಸ್ಕರ ಒಂದು ಸಮಾಜದಲ್ಲಿ ಒಂದು ಉನ್ನತ ಮಟ್ಟದ ಒಂದು ನ್ಯಾಯಬೆಲೆ ವ್ಯವಸ್ಥೆಯನ್ನು ಒದಗಿಸಲಿಕ್ಕೋಸ್ಕರ ಇದು ಪ್ರಾರಂಭಿಸತಕ್ಕಂಥ ಮಾಹಿತಿ ಇಲ್ಲಿ ರಾಜ್ಯಕ್ಕೆ ಹೋಗಲಿ, ಒಂದು ಸಂದೇಶ ಇಲ್ಲಿಂದ ಹೋಗಲಿ ಅಂತಕ್ಕಂಥದ್ದು ನನ್ನ ಅಪೇಕ್ಷೆಯಾಗಿದೆ. ಬರುವ ದಿನಗಳಲ್ಲಿ ತಾವೆಲ್ಲರೂ ಸ್ವಸಹಾಯಕ ಸಂಸ್ಥೆ ಸದಸ್ಯರು ಮಹಿಳೆಯರು ಏನಿದ್ದೀರಿ ಇದು ಪ್ರೇರಣೆ ಆಗಬೇಕು ತಮ್ಮ ಸಹೋದ್ಯೋಗಿಗಳಿಗೆ, ತಮ್ಮ ಸ್ನೇಹಿತರಿಗೆ, ತಮ್ಮಂತೆಯೇ ಒಂದು ಹಿತಾದೃಷ್ಟಿ ಇಟ್ಕೊಂಡು ತಿರುಗೋ ಈ ಭೂಮಿ ಮ್ಯಾಲೆ ಪದರು ಬ್ಯಾಡಯ್ಯ, ಇಲ್ಲಿ ಹುಟ್ಟೋದು ನಾನು ನೀನು ನಶ್ವರ ಕೇಳಯ್ಯ. I'm
ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.